ಹಾಯ್ ವಿದ್ಯಾರ್ಥಿಗಳೇ, ಇಲ್ಲಿ ಮುಖ್ಯವಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ SSLC ಫಲಿತಾಂಶ ಪ್ರಕಟ ಯಾವಾಗುತ್ತೆ ಮತ್ತು ನೀವು ನಿಮ್ಮ ಒಂದು ಫಲಿತಾಂಶವನ್ನು ಹೇಗೆ ನೋಡಿಕೊಳ್ಬೇಕು, ಯಾವ ಒಂದು ವೆಬ್ಸೈಟ್ಗೆ ಹೋಗಿ ನಿಮ್ಮ ಫಲಿತಾಂಶವನ್ನು ನೋಡಬೇಕು ಎಂಬ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ಹೇಳಿಕೊಡ್ತಾ ಇದ್ದೇನೆ. ಓಕೆ, ಶುರು ಮಾಡೋಣ ಬನ್ನಿ. ಈ SSLC ಫಲಿತಾಂಶ ಪ್ರಕಟವನ್ನು ರಿಸಲ್ಟ್ ನೋಡಲಿಕ್ಕೆ ನೀವು ಯಾವ ಒಂದು ಪ್ರೊಸೆಸ್ಸಿಗೆ ಹೋಗಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದೇನೆ ನೋಡಿ. ವಿದ್ಯಾರ್ಥಿಗಳು ತಮ್ಮ ವೃತ್ತಿ ಮಾರ್ಗವನ್ನು ಇಲ್ಲಿ ನಿರ್ಧರಿಸಲು ಸಾಧ್ಯವಾಗ್ತದೆ. ಯಾಕಂದರೆ ಈ ಒಂದು ಕರ್ನಾಟಕ SSLC ಫಲಿತಾಂಶ 2023 ಬಿಡುಗಡೆಯಾದಾಗ ಅದನ್ನು ವಿಶ್ಲೇಷಿಸುವ ಒಂದು ಮೂಲಕ ಉನ್ನತ ಒಂದು ಅಧ್ಯಯನವನ್ನು ಮುಂದುವರಿಸಲು ಕಾತುರದಿಂದ ಕಾಯ್ತಾ ಇರ್ತಾರೆ, ಹೌದಲ್ವಾ? ಹಾಗೆ ಇಲ್ಲಿ ಮುಖ್ಯವಾಗಿ ಈ ಕರ್ನಾಟಕ SSLC ಫಲಿತಾಂಶ 2023 ಮುಖ್ಯವಾಗಿ ನೀವು kseab.karnataka.government.in ನಲ್ಲಿ ಪ್ರಕಟಿಸಲಾಗ್ತದೆ. ಪ್ರತಿಯೊಂದು ವಿದ್ಯಾರ್ಥಿಗಳು ಈ ಒಂದು ವೆಬ್ಸೈಟಿಗೆ ನೀವು ವಿಸಿಟ್ ಮಾಡಬೇಕು. ವಿದ್ಯಾರ್ಥಿಗಳು SMS ಮೂಲಕವೂ ಕೂಡ ಫಲಿತಾಂಶವನ್ನು ಪರಿಶೀಲಿಸಬಹುದು. ಈ ಫಲಿತಾಂಶವನ್ನು ಪರಿಶೀಲಿಸಿದ ನಂತರ 35%ಗಿಂತ ಹೆಚ್ಚು ಅಂಕಗಳನ್ನು ಗಳಿಸಿದವರು ಇಲ್ಲಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗ್ತಾರೆ, ಹೌದಾ? 35%ಗಿಂತ ಹೆಚ್ಚು ಅಂಕಗಳನ್ನು ಗಳಿಸಿದ್ದಲ್ಲಿ ನೀವು ಉತ್ತೀರ್ಣ ಆಗ್ತಾರೆ, 11ನೇ ತರಗತಿಗೆ ಮುಂದುವರಿಯುತ್ತಾರೆ. ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳು ತಮ್ಮ ನೋಂದಣಿ ಸಂಖ್ಯೆ ಮತ್ತು ಜನ್ಮ ದಿನಾಂಕವನ್ನು ಬಳಸಿಕೊಂಡು ಕರ್ನಾಟಕ ಬೋರ್ಡ್ 10ನೇ ತರಗತಿಯ ಒಂದು ಫಲಿತಾಂಶವನ್ನು ನೀವು ವೀಕ್ಷಣೆಯನ್ನು ಮಾಡಬಹುದು. ಈ ಕರ್ನಾಟಕ SSLC ಫಲಿತಾಂಶ 2023 ಒಂದು ದಿನಾಂಕವನ್ನು 2023 ಒಂದನೇ ವಾರದಲ್ಲಿ ಬಿಡುಗಡೆ ಮಾಡಲಾಗ್ತದೆ, ಹೌದಾ, ಎಂದು ನಿರೀಕ್ಷಿಸಲಾಗಿದೆ. ಕರ್ನಾಟಕ ಬೋರ್ಡ್ ಪರೀಕ್ಷೆಯನ್ನು 31ನೇ ಮಾರ್ಚ್ನಿಂದ 15ನೇ ಏಪ್ರಿಲ್ 2023ರವರೆಗೆ ನಡೆಸಿದೆ. ಇದರ ಫಲಿತಾಂಶವನ್ನು ತಿಳಿಯಲು ಕ್ಷಣಗಣನೆ ನೀವು ಮಾಡಿಕೊಳ್ಬೋದು. ಈ ಪರಿಶೀಲಿಸುವುದು ಹೇಗೆ ಅಂದರೆ, ಈ ಬೋರ್ಡ್ ಫಲಿತಾಂಶವನ್ನು ಪರಿಶೀಲಿಸಲಿಕ್ಕೆ ನೀವು ಎಲ್ಲ ವಿದ್ಯಾರ್ಥಿಗಳಿಗೆ ತಿಳಿಸ್ತದೆ. ಇಲ್ಲಿ SSLC ರಿಸಲ್ಟ್ ಆ್ಯಪ್ಗೆ ಭೇಟಿ ನೀಡಬಹುದು. ನೀವು ನಿಮ್ಮ ಒಂದು ವೆಬ್ಸೈಟ್ ಇಲ್ಲಿದೆ, ಈ ಒಂದು ವೆಬ್ಸೈಟನ್ನು ನೀವು ಯೂಸ್ ಮಾಡಿ ನಿಮ್ಮ ಫಲಿತಾಂಶವನ್ನು ನೋಡಿಕೊಳ್ಬೋದು. ಹಾಗಾದರೆ ಒಂದು ಫಲಿತಾಂಶ ಹೇಗೆ ನಿಮಗೆ ಯಾವಾಗ ಬಿಡುಗಡೆ ಮಾಡಬಹುದು ಅಂದರೆ, ಈ 10ರ ಒಳಗಡೆ ನಿಮಗೆ SSLC ಫಲಿತಾಂಶವನ್ನು ಒಂದು ಗೌರ್ಮೆಂಟ್ ಸರ್ಕಾರದ ಮುಖಾಂತರ ಈ ಶಿಕ್ಷಣ ವತಿಯಿಂದ ನಿಮ್ಮ ಒಂದು ಫಲಿತಾಂಶವನ್ನು ಬಿಡುಗಡೆ ಮಾಡ್ತಾರೆ. ಓಕೆ, ಹೀಗೆ ನಿಮ್ಮ ಒಂದು ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋಗಾಗಿ ನಿಮಗೆ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.